ರಾಯಚೂರಲ್ಲಿ ಸೇತುವೆ ಕುಸಿದು ಲಾರಿ ಪಲ್ಟಿ ಆಗಿದೆ. ಲಾರಿಯನ್ನ ತೆರವುಗೊಳಿಸೋಕೆ ಬಂದ ಕ್ರೇನ್ ಕೂಡ ಪಲ್ಟಿ ಆಗಿದೆ. ರಾಯಚೂರಿನ ಮಲ್ಲದ ಗುಡ್ಡ ಬಳಿ ನಡೆದಿರುವಂತಹ ಘಟನೆ ಇದು. ಕ್ರೇನ್ ಚಾಲಕನಿಗೆ ಗಂಭೀರ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಿನ್ನೆ ಲಾರಿ ಪಲ್ಟಿಯಾಗಿ 350 ಚೀಲ ಭತ್ತ ನೀರ್ಪಾಲಾಗಿತ್ತು. ಸೊ ಈ ಲಾರಿಯನ್ನ ಎತ್ತಿ ತೆರವುಗೊಳಿಸೋಕೆ ಬಂದಂತ ಕ್ರೇನ್ ಕೂಡ ಈಗ ಪಲ್ಟಿ ಆಗಿದೆ. ಸೊ ಈ ದೃಶ್ಯವನ್ನ ತೋರಿಸ್ತಾ ಇದೀವಿ. ನಿನ್ನೆ ಏನಾಗಿತ್ತು, ಆ ಲಾರಿ ಹೋಗುವಂತ ಸಂದರ್ಭದಲ್ಲಿ ಚಿಕ್ಕ ಸೇತುವೆ ಅದು, ಇದರ ಭಾರವನ್ನ ತಡ್ಕೊಳ್ಳೋಕ್ಕಾಗಿಲ್ಲ. ಜೊತೆಗೆ ಈ ಮಳೆಯ ಸಂದರ್ಭದಲ್ಲಿ ಸೇತುವೆ ಎಲ್ಲ ಶಿಥಿಲಗೊಂಡಿದೆ, ತುಂಬಾ ಹಳೆಯ ಸೇತುವೆ. ಸಡನ್ ಆಗಿ ಕುಸಿದಿದೆ, ಲಾರಿ ಪಲ್ಟಿ ಹೋಗಿದೆ. ಲಾರಿ ಪಲ್ಟಿಯಾಗಿ ಒಂದು 350 ಚೀಲ ಭತ್ತ ನೀರ್ ಪಾಲಾಗಿ ಹೋಗಿತ್ತು. ಇರುವಂತ ಭತ್ತವನ್ನೆಲ್ಲ ಮತ್ತೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನೆಲ್ಲ ಮಾಡಿದ್ರು. ಆದರೆ ಈಗ ಆ ಲಾರಿಯನ್ನ ಎತ್ತೋದಕ್ಕೋಸ್ಕರ, ತೆರವುಗೊಳಿಸೋಕ್ಕೋಸ್ಕರ ಅಂದ್ರೆ ಮಾರ್ಗ ಕ್ಲಿಯರ್ ಮಾಡಬೇಕಲ್ಲ, ಅಲ್ಲಿ ಅದನ್ನ ಕ್ರೇನ್ ತರಿಸಿದ್ರು. ಆ ಕ್ರೇನ್ ಕೂಡ ಪಲ್ಟಿ ಆಗ್ಬಿಟ್ಟು ಚಾಲಕನಿಗೆ ಗಂಭೀರ ಗಾಯ ಆಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಮ್ಮೂರಾಗ ಆಗ್ಬೇಕಾಯ್ತು ಅಂದ್ರೆ ರೋಡನ್ನ ಕರೆಕ್ಟ್ ಆಗ್ತದೆ.